ಸ್ವಾಗತ. ಇಂದು ನಾನು ನಿಮಗೆ ಹೊಸ ಬಗೆಯ ಕ್ಯಾರೆಟ್ ಮಂಚೂರಿಯನ್ನು ಮಾಡುವುದನ್ನು ಹೇಳಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್ 2, ಬಟಾಟೆ 2, ದೊಣ್ಣೆಮೆಣಸು 1, ಸಿಮ್ಲಾ ಮೆಣಸು 2, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಕಾಯಿಮೆಣಸು, ಎಣ್ಣೆ, ಮೈದಾ 1 ಕಪ್, ಮೈದಾ 1/4 ಕಪ್, ಕಾರ್ನ್ಫ್ಲವರ್, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಶುಂಠಿ ತುಂಡು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಚ್ಚಕಾರದ ಪುಡಿ, ಹಳದಿ ಪುಡಿ, ಶುಚಿಗೆ ಉಪ್ಪು. ಕ್ಯಾರೆಟನ್ನು ಮತ್ತು ಬಟಾಟೆಯನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಫಸ್ಟಿಗೆ ಬೌಲಲ್ಲಿ ಮೈದಾ ಹಾಕಿಕೊಳ್ಳಿ, ಕಾರ್ನ್ಫ್ಲವರ್ ಹಾಕಿ, ಹಚ್ಚಕಾರದ ಪುಡಿ ಸ್ವಲ್ಪ ಹಾಕಿ, ಹಳದಿ ಪುಡಿ ಹಾಕಿ, ಉಪ್ಪನ್ನು ಹಾಕಿ, ಮತ್ತೆ 1 ಕಪ್ ನೀರನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಈ ಅದಕ್ಕೆ ಬರಬೇಕು. ಇದನ್ನು 5 ನಿಮಿಷ ಪಕ್ಕದಲ್ಲಿ ಇಡಿ. ಬೇಯಿಸಿದ ಕ್ಯಾರೆಟ್ ಬಟಾಟೆಯನ್ನು ತೆಗೆದು ಮಿಕ್ಸಿಯಲ್ಲಿ ರುಬ್ಬಬೇಕು. ರುಬ್ಬುವಾಗ ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ ಹಾಕಿ ರುಬ್ಬಬೇಕು. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಪೇಸ್ಟ್ ಮಾಡಬೇಕು. ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಇದನ್ನು ಕ್ಯಾರೆಟ್ ಪೇಸ್ಟನ್ನು ಮೈದಾ ಪೇಸ್ಟ್ಗೆ ಮುಳುಗಿಸಿ ಸಣ್ಣ ಸಣ್ಣ ಉಂಡೆಯಾಗಿ ಎಣ್ಣೆಯಲ್ಲಿ ಬಿಡಬೇಕು. ಗ್ಯಾಸ್ ಅನ್ನು ದೊಡ್ಡ ಫ್ಲೇಮಲ್ಲಿ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಚೆನ್ನಾಗಿ ಕುರಿಯಿರಿ. ಪೊಟೇಟೊ ಬಾಲ್ಸ್ ಅನ್ನು ಫ್ರೈ ಮಾಡಿದ ಮೇಲೆ ತೆಗೆದು ಸೈಡಲ್ಲಿ ಈಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದ ನಂತರ ದೊಣ್ಣೆ ಮೆಣಸು ಮತ್ತು ಸಿಮ್ಲಾ ಮೆಣಸನ್ನು ಹಾಕಿ ಚೆನ್ನಾಗಿ ಹುರಿದ ಮೇಲೆ ಕಾಯಿ ಮೆಣಸು ಹಾಕಿ ನಿಮಗೆ ಬೇಕಾದರೆ ಹಚ್ಚಕಾರದ ಪುಡಿಯನ್ನು ಹಾಕಿ ಟೊಮೆಟೊವನ್ನು ಹಾಕಿ ಇದು ಬ್ರೌನ್ ಬರುವವರೆಗೂ ಹುರಿಯಿರಿ. ಚೆನ್ನಾಗಿ ಹುರಿಯಿರಿ. ಮತ್ತು ಸಿಮ್ಲಾ ಮೆಣಸನ್ನು ಹಾಕಿ
ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಕ್ಯಾರೆಟ್ ಬೌಲ್ಸಿಗೆ ಸಹ ಉಪ್ಪು ಹಾಕಿದ್ದೇವೆ, ಆದ್ದರಿಂದ ಇದಕ್ಕೆ ಬೇಕಾದಷ್ಟು ಮಾತ್ರ ತೆಗೆದುಕೊಳ್ಳಿ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ಬೇಕಾದರೆ ಟೊಮೆಟೊ ಪ್ಯೂರಿಯನ್ನು ಸೇರಿಸಿಕೊಳ್ಳಿ. ಟೊಮೆಟೊ ಪ್ಯೂರಿ ಹಾಕಿದರೆ ತುಂಬ ಚೆನ್ನಾಗಿ ರುಚಿ ಬರುತ್ತದೆ. ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಬಾಲ್ ಅನ್ನು ಬೆರೆಸಿ ಇದನ್ನೇ ಈಗ ಸಣ್ಣ ಫ್ಲೇಮಿನಲ್ಲಿ 5 ನಿಮಿಷ ಮುಚ್ಚಿಡಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಹೊಸ ಬಗೆಯ ಪೊಟೇಟೋ ಕ್ಯಾರೆಟ್ ಮಂಚೂರಿ ರೆಡಿಯಾಗಿದೆ. ಇದನ್ನು ನೀವು ಟ್ರೈ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೊಸ ಬಗೆಯ ಕ್ಯಾರೆಟ್ ಮೊಸರು ಪೊಟೇಟೋ ಮಂಚೂರಿ ರೆಡಿಯಾಗಿದೆ. ಇದನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.